ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಮನಸ್ಥಿತಿ ಏನೇ ಆಗಿದ್ರೂ ಅದೇ ಮನಸ್ಥಿತಿ ನಿಮ್ಮ ಜೀವನದ ಉದ್ದಕ್ಕೂ ಇರಬೇಕು ಅಂತೇನಿಲ್ಲ. ನೀವು ತೀವ್ರವಾಗಿ ಹಂಬಲಿಸೋ ಒಂದನ್ನು ಕಂಡುಕೊಳ್ಳಿ. ನೀವು ಸ್ವಲ್ಪ ತೀಕ್ಷ್ಣತೆ ಬೆಳೆಸ್ಕೋಬೇಕು, ಗಮನ ತಾನಾಗೆ ಬರುತ್ತೆ. ಸುಲಭವಾಗಿ ಮಾಡುವಂಥದ್ದು ನಮ್ಮ ಮನಸ್ಸಿನ ಚೌಕಟ್ಟನ್ನು ಬದಲಾಯಿಸೋದು. ದೇಹ ಮತ್ತು ಮನಸ್ಸಿನ ವಿಷಯಕ್ಕೆ ಬಂದಾಗ ಒಬ್ಬೊಬ್ಬರ ಸಾಮರ್ಥ್ಯನೂ ಬೇರೆ ಬೇರೆ ಇರುತ್ತೆ ಅಲ್ವಾ? ದೈಹಿಕವಾಗಿ ಮಾನಸಿಕವಾಗಿ ಒಬ್ರು ಏನು ಮಾಡ್ತಾರೋ ಹಾಗೆ ಇನ್ನೊಬ್ರು ಮಾಡಕ್ಕಾಗಲ್ಲ, ಅದು ಬೇರೆ ಬೇರೆ ರೀತಿ ಇರುತ್ತೆ. ಸುಮ್ಮನೆ ಒಂದು ತಲೆಬರಹ ಹಾಕೊಳ್ಳೋಕ್ಕಿಂತ ನಂಗೆ ಗಮನದ ಕೊರತೆ ಇದೆ, ಎ ಡಿ ಡಿ ಇದೆ, ಎ ಬಿ ಸಿ ಎಕ್ಸ್ ವೈ ಝಡ್ ಅಂತ ನೀವೇನಾಗಿದ್ದೀರೋ ಅದನ್ನ ಉತ್ತಮಗೊಳಿಸಿ. ಹೌದು ತಾನೆ, ನಿಮಗೆ ಗಮನದ ಕೊರತೆ ಇದ್ರೆ, ಆದ್ರೆ ನನಗೆ ಬೇರೆ ತೊಂದರೆ ಇತ್ತು. ನನಗೆ ಸಿಕ್ಕಾಪಟ್ಟೆ ಗಮನ ಇತ್ತು. ನಾನು ಇದಕ್ಕೆ ಗಮನ ಕೊಟ್ರೆ ಇನ್ನೊಂದಕ್ಕೆ ಗಮನ ಹರಿಸೋಕೆ ಆಗ್ತಿರ್ಲಿಲ್ಲ. ಇದನ್ನೇ ಗಂಟೆಗಟ್ಟಲೆ ನೋಡ್ತಾ ಇರ್ತಿದ್ದೆ. ಅದನ್ನು ಜನ ರೋಗ ಅಂತಕೊಳ್ತಾರೆ. ಜನ ಅಂತಕೊಳ್ತಾರೆ ಇವನಿಗೇನೋ ರೋಗ ಇದೆ, ಯಾವಾಗ್ಲೂ ಒಂದನ್ನೇ ನೋಡ್ತಿರ್ತಾನೆ ಅಂತ. ಒಂದು ಘಟನೆ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಇದೊಳ್ಳೆ ಹುಚ್ಚುತನ ಆಗಿತ್ತು. ನಮ್ಮ ತಂದೆ ಓದೋದ್ರಲ್ಲಿ ತುಂಬಾ ಉತ್ಕೃಷ್ಟರಾಗಿದ್ರು. ದೌರ್ಭಾಗ್ಯ ಅಂದ್ರೆ ನನ್ನಂಥ ಮಗ ಹುಟ್ಟಿದ್ದು. ನಂಗೆ ಓದೋದ್ರ ಬಗ್ಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ. ಅವರು ತಮ್ಮನ್ನು ತಾವು ತುಂಬಾ ಶಿಸ್ತಿನ ವಿದ್ಯಾರ್ಥಿ ಅಂದುಕೊಂಡಿದ್ರು. ಮತ್ತೆ ಪ್ರತಿದಿನ ಸಂಜೆ 7-9 ನಾವು 4 ಮಕ್ಕಳು ಓದಲೇಬೇಕಿತ್ತು. ಶಾಲೆ ಪುಸ್ತಕ ನಾನು ಯಾವುದೋ ಒಂದು ಪುಸ್ತಕ ತಗೋತಿದ್ದೆ, ಯಾಕಂದ್ರೆ ನನಗೆ ಯಾವುದಾದ್ರೂ ಒಂದೇ. ಮತ್ತೆ ಯಾವುದೋ ಒಂದು ಪುಟ ಸುಮ್ಮನೆ ತೆಗಿತಿದ್ದೆ. ಅಲ್ಲಿ ಒಂದು ಸಣ್ಣ ಚುಕ್ಕೆ ನೋಡುತ್ತಿದ್ದೆ, ಚಿಕ್ಕ ಗುರುತು, ಹಾಳೆ ಮೇಲೆ ಏನೋ ಕಲೆ, ಅದನ್ನು ನೋಡುತ್ತಿದ್ದೆ. ಅಷ್ಟೇ ಮುಗೀತು. ಅದು ನನ್ನ ಗಮನ ಹೇಗೆ ಸೆಳೀತಾ ಇರ್ತಿತ್ತಂದ್ರೆ 2 ಸುಮ್ಮನೆ ಅದನ್ನೇ ನೋಡ್ತಾ ಕೂತಿರ್ತಿದ್ದೆ. ಒಂದು ಪದನೂ ಓದ್ತಾ ಇರಲಿಲ್ಲ, ಆದರೆ ತಲೆ ಎತ್ತಿ ಆ ಕಡೆ ಈ ಕಡೆ ನೋಡ್ತಿರ್ಲಿಲ್ಲ. ಅದು ನಿಜವಾಗ್ಲೂ ನನ್ನ ಗಮನ ಸೆಳೀತಿತ್ತು. 2 ಅದನ್ನೇ ನೋಡ್ತಿದ್ದೆ. ಅದರಲ್ಲಿ ಎಷ್ಟೊಂದು ವಿಷಯ ಇದೆ ಗೊತ್ತಾ? ಇಡೀ ಪ್ರಪಂಚನೇ ಇದೆ ಅದರಲ್ಲಿ. ಜನ ಒಂದು ಸಣ್ಣ ಅಣು ಅಥವಾ ಪರಮಾಣು ನೋಡ್ತಾ ಇಡೀ ಜೀವನ ಕಳೆದಿದ್ದಾರೆ ಅಲ್ವಾ? ಆ ಚುಕ್ಕಿ ಅಣುಗಿಂತ ತುಂಬಾ ದೊಡ್ಡದು. ಜನ ನಾನು ಹುಚ್ಚಿನ ಆಗ್ತಿದ್ದೀನಿ ಅಂದ್ಕೊಂಡ್ರು, ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಗಮನ ಇತ್ತು. ಹಾಗಾಗಿ ನಿಮಗೆ ನೀವೇ ಅದು ಇದು ಅಂತ ಲೇಬಲ್ ಹಾಕೋಬೇಡಿ. ಯಾರು ನಿರ್ಧರಿಸ್ತಾರೆ ನಿಮಗೆ ಗಮನದ ಕೊರತೆ ಇದೆ ಅಂತ? ಎಲ್ಲಾದರೂ ಅಳತೆ ಗೋಲಿದೆಯಾ ನಿಮಗೆ ಇಷ್ಟು ಗಮನ ಇರಬೇಕು ಅಂತ, ಅಥವಾ ಎಷ್ಟು ಗಮನ ಸೆಳೀಬೇಕು ಅಂತ? ಅಂತ ಅಳತೆ ಗೋಲು ಎಲ್ಲೂ ಇಲ್ಲ. ಹೌದು ತಾನೆ, ಇದು ನಿಮ್ಮ ಭ್ರಮೆ. ಸಮಸ್ಯೆ ಏನಂದ್ರೆ ಬಾಲ್ಯದಿಂದ ಮಕ್ಕಳನ್ನು ಹೀಗೆ ಲೇಬಲ್ ಮಾಡಿರ್ತೀವಿ, ಮತ್ತೆ ಅವರು ಇದನ್ನ ಜೀವನ ಪೂರ್ತಿ ಹೊತ್ಕೊಂಡಿರ್ಬೇಕು. 5 ಇದ್ದಾಗ ನಿಮಗೆ ಎಷ್ಟು ಗಮನ ಇತ್ತು? 6 ಎಷ್ಟಿರುತ್ತೆ? 7, 8, 15 ಅಥವಾ 20 ಸಂಪೂರ್ಣ ಬದಲಾಗಬಹುದು. ನೀವೆಲ್ಲ ಈ ಕ್ರಿಯೆಯಲ್ಲಿ ವಿಕಾಸ ಆಗಿಲ್ವಾ? ಆಗಿಲ್ವಾ? ಶಾಲೆಗೆ ಹೋದ ಮೊದಲನೇ ದಿನ ನಿಮಗೆ ಏನೇನೂ ಗೊತ್ತಾಗಲ್ಲ, ಬಹುಶಃ ಆಮೇಲೆ ಎಲ್ಲ ಅರ್ಥ ಆಗುತ್ತೆ.
ಅಥವಾ ಮೊದಲನೇ ದಿನ ಎಲ್ಲ ಅರ್ಥ ಆಯ್ತು ಅನ್ಸಿರುತ್ತೆ, ವರ್ಷದ ಕೊನೆಗೆ ಏನು ಗೊತ್ತಿರಲ್ಲ. ಹೌದು ಅಲ್ವೋ? ನೀವು ನೀವು ತರುಣರು, ಅಕ್ಕಪಕ್ಕದಲ್ಲಿ ಹುಡುಗಿರಿದ್ದಾರಾ? ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಅಲ್ಲ, ಅದೋಕೆ. ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಅಕ್ಕಪಕ್ಕದಲ್ಲಿ ಹುಡುಗಿರಿದ್ದಾರಾ ಅಂತ ಕೇಳಿದೆ. ಅಲ್ಲ, ಇಂಜಿನಿಯರ್ಗಳಿಗೆ ಸಾಮಾನ್ಯವಾಗಿ ಹೆಚ್ಚು ಹುಡುಗಿರು ಇಲ್ಲದ ನೆರೆಹೊರೆ ಸಿಗುತ್ತೆ. ಯಾಕೋ ಅವರೇ ದೂರ ಹೋಗ್ತಾ ಇರಬಹುದು. ಎಲ್ಲಿಂದ ಬಂತಿದು ಮೆಕ್ಯಾನಿಕಲ್ ಇಂಜಿನಿಯರ್? ತಲೆಯಲ್ಲಿ ಯಾಂತ್ರಿಕತೆ. ನೀವಿರೋ ಈ ವಯಸ್ಸು ಇದು ನಿಮ್ಮನ್ನ ಯಾರದೋ ಕಡೆ ಸೆಳೆಯುತ್ತೆ. ನೀವೇ ನಿಗಾ ಇಡಬೇಕಿಲ್ಲ ಅಲ್ವಾ? ಹೌದಾ? ಹಲೋ, ನೀವೇ ನಿಗಾ ಮಾಡಬೇಕಿಲ್ಲ, ಅವೇ ದಾಳಿ ಮಾಡತ್ವೆ. ಇದು ನಿಮ್ಮ ಆಸಕ್ತಿಗೆ ಬಿಟ್ಟಿದ್ದು. ನಿಮಗೆ ಯಾವುದೋ ವಿಷಯದ ಬಗ್ಗೆ ಆಳವಾದ ಆಸಕ್ತಿ ಇದ್ರೆ ಗಮನ ತಾನಾಗೆ ಬರುತ್ತೆ. ಯಾಕೆ ಬರಲ್ಲ? ನಿಮಗೆ ಇನ್ನೂ ಯಾವುದರ ಬಗ್ಗೆನೂ ಆಸಕ್ತಿ ಬಂದಿಲ್ಲ. ನೀವು ಲಂಡನ್ನಲ್ಲಿ ಏನ್ ಮೆಕ್ಯಾನಿಕ್ ಮಾಡ್ತೀರೋ ಗೊತ್ತಿಲ್ಲ. ಗಡಿಯಾರ ಕೆಲಸ ಮಾಡ್ತಿಲ್ಲ ಅಂತ ಕೇಳ್ಪಟ್ಟೆ. ನೀವು ಯಾವುದಕ್ಕೂ ಗಾಢವಾಗಿ ಸೆಳೆಯಲ್ಪಟ್ಟಾಗ ಗಮನ ಯಾಕಿರಲ್ಲ? ಗಮನ ಬರುತ್ತೆ. ನನಗೆ ಬೇರೆಯವರ ಥರನೇ ಗಮನ ಇದೆಯಾ? ಇಲ್ಲದೇ ಇರ್ಬೋದು. ನನಗೆ ನನ್ನ ಕ್ಲಾಸ್ ರೂಮ್ನಲ್ಲಿ ಆಗ್ತಾ ಇದ್ದಿದ್ದರ ಬಗ್ಗೆ ಏನೂ ಗಮನ ಇರಲಿಲ್ಲ, ಯಾಕಂದರೆ ನನಗೆ ಅದರ ಮೇಲೆ ಆಸಕ್ತಿ ಇರಲಿಲ್ಲ. ಆದರೆ ನನ್ನ ಗಮನ ಎಲ್ಲದರ ಮೇಲೂ ಇತ್ತು. ಅದರರ್ಥ ನನಗೆ ಗಮನದ ಕೊರತೆ ಇತ್ತು ಅಂತಾನ? ಇಲ್ಲ, ಅವರು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾ ಇದ್ದಿದ್ದರ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ ಅಷ್ಟೇ. ಈಗ ದುರಾದೃಷ್ಟವಶಾತ್ ಎಲ್ಲ ಹುಡುಗಿರು ದೂರ ಹೋಗಿರೋದ್ರಿಂದ ಪಾಪ ನಿಮಗೆ ಗಮನದ ಕೊರತೆ ಆಗಿದೆ. ನೀವು ತೀವ್ರವಾಗಿ ಹಂಬಲಿಸೋ ಒಂದನ್ನು ಕಂಡುಕೊಳ್ಳಿ, ಗಮನ ಬರುತ್ತೆ. ಯಾಕೆ ಬರಲ್ಲ? ನಾನು ಹೇಳಿದ್ದರ ಬಗ್ಗೆ ಅಲ್ಲ, ಏನಾದರೂ ಆಯಿತು. ಹುಡುಗಿ ಉದಾಹರಣೆ ಯಾಕೆ ತಗೊಂಡೆ ಅಂದರೆ ಅದಕ್ಕೆ ನಿಮ್ಮ ರಾಸಾಯನಿಕಗಳು ಸಹಕರಿಸುತ್ತವೆ. ಹೌದಾ? ನಿಮಗೆ ಗಮನ ಬರೋಕೆ ಆ ರಾಸಾಯನಿಕಗಳು ಕೆಲಸ ಮಾಡುತ್ತವೆ. ಬೇರೆ ವಿಷಯಗಳಾದರೆ ಗಮನ ಹರಿಸೋಕೆ ಸ್ವಲ್ಪ ಶ್ರಮ ಬೇಕು. ನೀವು ಗಾಢವಾದ ಆಕರ್ಷಣೆ ಬೆಳೆಸ್ಕೋಬೇಕು. ಏನೋ ಮುಖ್ಯವಾದದ್ದು, ನಿಮಗೆ ಮುಖ್ಯವಾದದ್ದು ಅದು ನಿಮ್ಮ ದೃಷ್ಟಿಗೆ ಬಿದ್ದಾಗ ಗಮನ ಸ್ವಾಭಾವಿಕವಾಗಿ ಬರುತ್ತೆ. ನಂಗೊತ್ತು ಬೇರೆಯವರು ಬೇರೆ ಥರ ಹೇಳ್ತಾರೆ, ಆದರೆ ನಾನು ಹೇಳ್ತಿರೋದೇನೆಂದರೆ ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಮನಸ್ಥಿತಿ ಏನೇ ಆಗಿದ್ರೂ ಅದೇ ಮನಸ್ಥಿತಿ ನಿಮ್ಮ ಜೀವನದುದ್ದಕ್ಕೂ ಇರಬೇಕು ಅಂತೇನಿಲ್ಲ. ಸುಲಭವಾಗಿ ಮಾಡುವಂಥದ್ದು ನಮ್ಮ ಮನಸ್ಸಿನ ಚೌಕಟ್ಟನ್ನು ಬದಲಾಯಿಸೋದು ಅಲ್ವಾ? ನಮ್ಮ ದೇಹದ ಚೌಕಟ್ಟನ್ನು ಬದಲಾಯಿಸೋದು ತುಂಬ ಕಷ್ಟ. ನಮ್ಮ ಮನಸ್ಸಿನ ಚೌಕಟ್ಟನ್ನು ಬದಲಾಯಿಸೋದು ಸುಲಭ, ಯಾಕಂದರೆ ಅದು ತುಂಬ ಫ್ಲೆಕ್ಸಿಬಲ್. ಆದರೆ ಅದನ್ನು ನೀವು ಸಿಮೆಂಟ್ ಇಟ್ಟಿಗೆ ಥರ ಮಾಡಿದ್ದೀರಾ. ನಿಮ್ಮ ತಲೆನ ಏನಕ್ಕೆ ಬಳಸಬೇಕು ಅಂದ್ಕೊಂಡಿದ್ದೀರಾ? ಚಚ್ಕೊಳ್ಳೋಕ? ನೀವಿದನ್ನ ತುಂಬಾ ಹೊಂದಿಕೊಳ್ಳೋ ಥರ ಇಟ್ಕೋಬೇಕು ಅಲ್ವಾ? ಹಲೋ, ನೀವಿದನ್ನ ಸಿಮೆಂಟ್ ಇಟ್ಟಿಗೆ ಮಾಡ್ಕೊಂಡಿದ್ದೀರಾ, ಉದ್ದೇಶ ಏನು? ಅದಕ್ಕೆ ನಂಗೆ ಅನ್ಸುತ್ತೆ ಅಂದ್ರೆ ಎಲ್ಲರೂ ಫುಟ್ಬಾಲ್ ಅಭಿಮಾನಿಗಳು ಬರೀ ಇದನ್ನ ಇಷ್ಟಪಡ್ತೀರಾ,
ಅದು ಒಳ್ಳೆಯದೇ ಸರಿಯಾಗಿ ಮಾಡಿದಾಗ. ಆದರೆ ತಲೆ ಅನೇಕ ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ, ಮತ್ತೆ ನೀವು ತುಂಬ ಕೆಲಸ ಮಾಡಬಹುದು ಅದನ್ನು ಹೊಂದಿಕೊಳ್ಳೋ ಥರ ಇಟ್ಟಿದ್ರೆ ಮಾತ್ರ. ಇಲ್ಲಾಂದ್ರೆ ಸಿಮೆಂಟ್ ಇಟ್ಟಿಗೆ ಕೆಲವೇ ವಿಷಯಗಳಿಗೆ ಮಾತ್ರ ಉಪಯೋಗಕ್ಕೆ ಬರೋದು. ಅವರು ನಿಮಗೆ ಏನೇ ಹಣೆ ಪಟ್ಟಿ ಹಚ್ಚಲಿ, ನೀವು ಬಯಸಿದ್ರೆ ನಿಮ್ಮ ಮನಸ್ಸಿನ ರೂಪನ ಬದಲಾಯಿಸ್ಕೋಬಹುದು. Thank you.